KG Bopaiah avaru speaker agivattu pramanavachanavanna swikara madidre adike akshapavanna maduvantadana congress martaide nanu congress navarge nera prashneyanna keltaidini 2008 ralli nivellare nayakaru iruvanta sandarbhadalle avattu nimma UPA sarkara nemaka madidanta amsarad bharadwajavaru KG Bopaiah avarge pramanavachanavanna swikara madisi avarana hangami speaker anagi madidru avattu nimma dhwani ellogittu avattu neevu yake virodha madlilla avattilladanta virodha ivattu yake aa reetiya bhaya aa reetiya frustration nimge yake KG Bopaiah avarige avarde adanta ondu vidvatti ide When UP appointed Hansraj Bharadwaj as the governor of the state, when he also played such games, so why didn't you say anything then? Atyanta Chennagi Vidhanasabhayanna avaru upasabhadhyaksharagi mattu sabhadhyaksharagi nadesidare idu aada mele kooda ivattu mosaralli kallu hudukuvanta kelasavanna congress martta iruvantadu ಒಂದು ರಾಷ್ಟ್ರೀಯ ಪಕ್ಷ ಯಾವ ಶೋಚನೀಯ ಸ್ಥಿತಿಗೆ ಇಳಿದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾರು ಹಂಗಾಮಿ ಸ್ಪೀಕರ್ ಆಗಿ ಇರ್ತಾರೋ ಪ್ರೋಟರ್ಮ್ ಸ್ಪೀಕರ್ ಆಗಿ ಇರ್ತಾರೋ ಅವರೇ ನಾಳಿನ ಸಭೆಯನ್ನ ವಿಧಾನಮಂಡಲದ ಅಧಿವೇಶನವನ್ನ ನಡೆಸ್ತಾರೆ ಎಲ್ಲರಿಗೂ ಸುಪ್ರೀಂ ಕೋರ್ಟ್ ವೆರಿ ಕ್ಲಿಯರ್ಲಿ ಸ್ಟೇಟೆಡ್ ದಟ್ We have to elect our pro-tem speaker, choose a person, and we have done that according to the rules. ಬಹುಮತ ಸಾಬೀತು ಮಾಡುವಂತ ಪ್ರಕ್ರಿಯೆಯಲ್ಲಿ ಕೂಡ ಅದೇ ಸಭಾಪತಿಗಳು ಇರ್ತಾರೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಕೂಡ ಇವತ್ತು ರಾಜ್ಯಪಾಲರು ಒಂದು ಸಂವಿಧಾನದತ್ತವಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದಂತ ರಾಜ್ಯಪಾಲರು ಕಾನೂನಿನ ಅಡಿಯಲ್ಲಿ ಕೆಜಿ ಬೋಪಯ್ಯನವರಿಗೆ ಹಂಗಾಮಿ ಸ್ಪೀಕರ್ ಆಗಿ ಮಾಡಿದ್ರೆ ಇದಕ್ಕೆ ಆಕ್ಷೇಪವನ್ನು ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಗೆ ಇವತ್ತು ಸದನವನ್ನ ಎದುರಿಸುವಂತ ಧೈರ್ಯ ಇಲ್ಲ ಸದನದಲ್ಲಿ based on the supreme court orders we actually proceeded with selecting KG Bopaiah the governor has appointed him as the pro-tem speaker ಪರಸ್ಪರ ಹೊಡೆದಾಟ ಮಾಡ್ಕೊಂಡು ಬಂದಿದ್ದಾರೆ ಆ ಜನತಾ ದಳಕ್ಕೆ ಇವತ್ತು ಕಾಂಗ್ರೆಸ್ ಬೆಂಬಲ ಕೊಟ್ಟು ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಘೋಷಣೆ ಮಾಡಿದ ಮೇಲೆ ಕಾಂಗ್ರೆಸ್ನ ಶಾಸಕರು ಇವತ್ತು ಹತಾಶರಾಗಿದ್ದಾರೆ ಭಯದಲ್ಲಿದ್ದಾರೆ ಜೆಡಿಎಸ್ ನಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತೆ ಅನ್ನುವಂತ ಚಿಂತೆಯಲ್ಲಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಮ್ಮ ಕಾರ್ಯಕರ್ತರು ಹಳ್ಳಿಗಳಲ್ಲಿ ಹೊಡೆದಾಟ ಮಾಡ್ತಾರೆ ಇಲ್ಲಿ ನಾಯಕರು ಪರಸ್ಪರ ಬಾಯಿ ಬಾಯಿ ಅಂತ ಹೇಳಿ ಅಧಿಕಾರ ಹಂಚಿಕೊಳ್ತಾರೆ ಹೇಗೆ ನಾವು ಮುಖ ತೋರಿಸುವುದು ಅನ್ನುವಂತ ಭಯದಲ್ಲಿದ್ದಾರೆ ಅದಕ್ಕಾಗಿ ಇವತ್ತು ಭಯದಲ್ಲಿರುವಂತ ಕಾಂಗ್ರೆಸ್ ಈ ರೀತಿಯ ಮಾತನಾಡ್ತಾ ಇದೆ ಇವತ್ತು ಕೆಜಿ ಬೋಪಯ್ಯನವರು ಅತ್ಯಂತ ಯಶಸ್ವಿಯಾಗಿ ನಾಳೆ ವಿಧಾನಮಂಡಲದ ಅಧಿವೇಶನವನ್ನು ನಡೆಸ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ ಯಾವ ಸುಪ್ರೀಂ ಕೋರ್ಟ್ ನಾಳೆನೇ 4 ಗಂಟೆಯ ಒಳಗೆ ಬಟ್ ಟುಮಾರೋ ಕೆಜಿ ಬೋಪಯ್ಯ ವಿಲ್ ಡೂ ಹಿಸ್ ವರ್ಕ್ ಇನ್ ಎ ವೆರಿ ನ್ಯೂಟ್ರಲ್ ಮ್ಯಾನರ್ ಅದು ನಮಗೆ ಸ್ವಾಗತಾರ್ಹ ಇದೆ ಅದಕ್ಕೆ ನಾವು ಬೆಳಿಗ್ಗೆನೇ ಎಲ್ಲರೂ ಸ್ವಾಗತವನ್ನ ಕೋರಿದ್ದೀವಿ ನಾಳೆ 120ಕ್ಕಿಂತಲೂ ಹೆಚ್ಚು ಸದಸ್ಯರು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಕ್ಕೆ ಇರ್ತಾರೆ ಅನ್ನುವಂತ ವಿಶ್ವಾಸದೊಂದಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಹಿಟ್ಲರ್ ಅಂತ ನಡ್ಕೊಂಡ್ರು ಗಡಾಫಿ ಅಂತ ನಡ್ಕೊಂಡ್ರು ಅವರಿಗೆ ಕರ್ನಾಟಕದ ರಾಜ್ಯದ ಜನ ಯಾವ ಜಾಗವನ್ನು ತೋರಿಸಬೇಕೋ ಆ ಜಾಗವನ್ನ ತೋರಿಸಿದ್ದಾರೆ 130ರಷ್ಟಿದ್ದಂತ ಶಾಸಕರು ಜೆಡಿಎಸ್ ಅವರನ್ನು ಕೂಡ ಜಮೀರ್ ಚಲುವರಾಯಸ್ವಾಮಿಯನ್ನ ಹೇಳ್ಕೊಂಡು ಬಂದು ಕಾಂಗ್ರೆಸ್ಸಿನ ಸಂಖ್ಯೆಯನ್ನ ಹೆಚ್ಚು ಮಾಡಿಕೊಂಡ್ರು ಆದ್ರೆ ಆ ಎಲ್ಲ ಶಾಸಕರು ಸೋತು ನಿಮ್ಮ 130ಇದ್ದಂತ ಸಂಖ್ಯೆ ಅದು 78ಕ್ಕೆ ಬಂದು ಇಳಿದಿದೆ Okay, Shobha Karandalaji, they're saying there is nothing illegal about the appointment of KG Bopaiah. The Congress is just trying to delay proceedings
and do muck raking. They have welcomed the appointment. They say that at the end of the day, they are going to get the numbers. There should be no doubt about it. Quick break. We'll get you more reactions from the JDS on the other side. We're just getting news that Siddaramaiah and other senior leaders of the Congress have now landed in Hyderabad. They're already in a huddle there. Back in a couple. Thanks for watching the video. For more such news and updates, please like, share and subscribe to India Today. Also, check out our other great videos from our channel. We know you will love to.